ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನನ್ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸದ್ವಿಚಾರವನ್ನೇ ಮಾಡುತ್ತಾ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಮಹತ್ಕಾರ್ಯದ ಹೊರತು ಅನ್ಯ ವಿಚಾರಕ್ಕೆ ಆಸ್ಪದ ಎಲ್ಲಿದ್ದೀರಿ? ನಿಮ್ಮ ಮಾತು ನಿಜ, ಆದ್ರೆ ಹಿಂದೇಕೋ ತಾವು ಮ್ಲಾನವಿದನರಾಗಿರುವುದರಂತೆ ಅಂತರಾಳದ ಆಳ ಕಿಳಿದು ವಿಚಾರಿಸುತ್ತಿರುವಂತಿದೆ. ಮತ್ತಾವ ಘಟನೆಗೆ ಮುನ್ನುಡಿಯನ್ನು ಹೇಳುತ್ತಿರುವೆ ಸ್ವಾಮಿ. ನಿತ್ಯ ನಿರಂಜನಾಗಿರುವಂತಹ ಸದಚಿತ ಆನಂದರೇ ಸೃಷ್ಟಿಕರ್ತ.
ಇಂದಿನ ಹೋರಾಟದಲ್ಲಿ ಸರ್ವಾಂಗ ಸಂತಸ್ತರಿರುವಾಗ ಸ್ವತಃ ನಟರಾಜರಾದ ತಾವು ತತ್ವ ಪುರುಷನಿಗೆ ಸ್ತೋತ್ರವೊಂದೇ ಸೂತ್ರವಲ್ಲ. ಧರ್ಮದ ಹತ್ಯಾಕಾಂಡ, ಸತ್ಯದ ಸೋಲು, ನ್ಯಾಯ ನೀತಿಗಳ ಅವನತಿ ಹೆಚ್ಚಾಗಿ ಭೂಮಂಡಲವೆಲ್ಲ ಕಾರ್ಗತ್ತಲೆಯಲ್ಲಿ ಸಾಗುತ್ತದೆ. ಶಿವಭಕ್ತರ ಅರ್ಥನಾದ ಮುಗಿಲು ಮುಟ್ಟಿದೆ. ಭೂದೇವಿಯ ಬರ್ಪರ ಗೋಳಾಟ ಕಂಡು ನನ್ನ ಮನ ಮಿಡಿಯುತ್ತಿದೆ. ಅದು ನೋಡು ಪಾರ್ವತಿ, ನಾರಾಯಣ ಇದೇ ವಿಷಯವನ್ನು ನಾರದ ಮಹರ್ಷಿಗಳು ಅತೃಪ್ತ ಮನಸ್ಸಿನಿಂದ ಕೈಲಾಸದೆಡೆಗೆ ಆಗಮಿಸುತ್ತಿದ್ದಾರೆ. ಅಂತಹ ಕಠಿಣ ಪ್ರಸಂಗ ಪ್ರಾಪ್ತವಾಗಿದೆಯೋ ಭೂಮಂಡಲಕ್ಕೆ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ. ದಯಾಕರನೇ, ಹೇಗಿರುವ ಸರ್ವಾತ್ಮನೇ, ಮೃತ್ಯುಂಜಯನೇ, ಸರ್ವಾತ್ಮ ಪರಮಾತ್ಮನೆ, ನಿನಗೆ ನಮೋ ನಮಃ. ಶುಭಮಸ್ತು. ಶಕ್ತಿ ಮಾತೆಯೇ, ಮುಕ್ತಿದಾಯಿನಿ, ಸರ್ವ ಮಂಗಳೇ ತಾಯಿ ಪಾರ್ವತಿ, ನಿನಗೆ ನಮೋ ನಮಃ. ಮಂಗಳಮಸ್ತು ನಾರದ. 14 ಲೋಕಗಳ ವಿಷಯವನ್ನು ಹೊತ್ತು ಶಾಂತಿ ವಿತರಿಸುವುದಕ್ಕಾಗಿ ಹಗಲೇಳಂತೆ ಓಡಾಡುತ್ತಿರುವ ನಿನ್ನ ಕಾಯಕ ಮೆಚ್ಚುವಂತಹ ದಿಢೀರನೆ ಕೈಲಾಸಕ್ಕೆ ಆಗಮನವಾದ ಕಾರಣ ಏನೆಂದು ಹೇಳಲಿ ತಾಯಿ? ಪರಮೇಶ್ವರ, ಭೂಮಂಡಲದಲ್ಲಿ ಮಾನವೀಯತೆ ಮಾಯವಾಗಿ ದಾನವತೆ ತುಂಬಿ ತುಳುಕುತ್ತಲಿದೆ. ಕಲಿರಾಯನ ಅಟ್ಟಹಾಸದಿಂದ ಕರ್ಮದ ಕಟ್ಟಿಗೆಯಲ್ಲಿ ಧರ್ಮ ಸುಟ್ಟು ಭಸ್ಮವಾಗುತ್ತಲಿದೆ. ಈ ಮೊದಲು ತಾವು ಪಂಚಾಚಾರ್ಯರಿಂದ ಸ್ಥಾಪಿತವಾದ ವೀರಶೈವ ಧರ್ಮ ಕಲುಷಿತಗೊಂಡು ಅಜ್ಞಾನ ಅಧರ್ಮದ ಹಾದಿಯಲ್ಲಿ ಹಿಡಿಯುತ್ತಲಿದೆ. ಕಾರಣ, ಶಿವಜ್ಞಾನದ ತತ್ವವನ್ನು ಅರಿತು ನಾನು ಇಲ್ಲಿಗೆ ಬಂದಿದ್ದೇನೆ. ತಾವುಗಳು ವೀರಶೈವ ಧರ್ಮವನ್ನು ಪುನರುದ್ಧಾರಕ್ಕಾಗಿ ಪಂಚಾಚಾರ್ಯರನ್ನು ಮೊದಲಿಗೆ ಕಳಿಸಿದಂತೆ ಭೂಮಂಡಲಕ್ಕೆ ಕಳಿಸುವ ಕೃಪೆಯಾಗಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನನ್ನ ಮೌನಕ್ಕೆ ಕಾರಣ ಗೊತ್ತಾಯಿತು. ನೀವು ಆನಂದೋತ್ಸಾಹದಿಂದ ನೃತ್ಯವನ್ನು ನೋಡುತ್ತಿರುವಾಗ ಭೂದೇವಿಯ ಕೂಗು ನನ್ನ ಕನನ ಪಟಲಕ್ಕೆ ಅಪ್ಪಳಿಸಿ ದಿಂಗೂಢನನ್ನಾಗಿ ಮಾಡಿತು. ಈ ಸಮಸ್ಯೆಗೆ ಪರಿಹಾರ ಹುಡುಕುತ್ತಿರುವಾಗ ನಾನು ನಿರ್ಧಾರಕ್ಕೆ ಬರಬೇಕಾಯಿತು. ಪಾರ್ವತಿ, ತತ್ವ ಪುರುಷನಿಗೆ ಸ್ತೋತ್ರವೊಂದೇ ಸೂತ್ರವಲ್ಲ. ಧರ್ಮದ ಹತ್ಯಾಕಾಂಡ, ಸತ್ಯದ ಸೋಲು, ನ್ಯಾಯ ನೀತಿಗಳ ಅವನತಿ ಹೆಚ್ಚಾಗಿ ಭೂಮಂಡಲದಲ್ಲಿ ಆಹಾರ. ಇದಕ್ಕೆ ನನಗೆ ಬಹಳ ವಿಷಾದವಾಗುತ್ತಿದೆ. ಹಾಗಾದ್ರೆ ಸ್ವತಃ ತಾವೇ ಅವತಾರವೆತ್ತಿ ಭೂಮಂಡಲವನ್ನು ಉದ್ಧರಿಸಬೇಕೆಂದು? ಹೌದು, ಗ್ಲಾನಿಯಾಗುತ್ತಿರುವ ಧರ್ಮವನ್ನು, ಮಾನಿನಿಯರ ಮಾನವನ್ನು, ಮಾನವೀಯ ಗುಣಗಳನ್ನು, ಸತ್ಯ ನ್ಯಾಯ ನೀತಿಗಳನ್ನು ಎತ್ತಿ ಹಿಡಿಯಬೇಕು. ಪುನಃ ಧರ್ಮ ಸಂಸ್ಥಾಪನೆಯಾಗಬೇಕು. ವೀರಶೈವ ಜ್ಯೋತಿ ಪ್ರಕಾಶಮಾನವಾಗಬೇಕು. ವೀರಶೈವ ಧರ್ಮ ವಿಶ್ವಧರ್ಮವಾಗಬೇಕು. ಹಾಗಾದ್ರೆ ಸ್ವತಃ ತಾವೇ ಅವತಾರ ವ್ಯಕ್ತಿ ಭೂಮಂಡಲವನ್ನು ಉದ್ಧರಿಸಬೇಕೆಂದಿದ್ದಾಯ್ತಲ್ಲವೇ? ಹೌದು ಪಾ, ನನ್ನ ಶಕ್ತಿ ಜನ್ಮತಾಳ, ನನ್ನ ಪಂಚಮುಖಗಳೇ ಪ್ರಾಣವಾಗಬೇಕು, ಪಂಚತತ್ವಗಳೇ ತಳಹದಿಯಾಗಬೇಕು. ಕೃತಯುಗದಿಂದ ದ್ವಾಪಾರದ ಯುಗದಿರವಿಗೂ ಧರ್ಮವನ್ನು ಬಿತ್ತಿದ ಪಂಚಾಚಾರ್ಯರಾದ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣರೇ ಮತ್ತೆ ಭುವಿಯಲ್ಲಿ ಲಿಂಗೋದ್ಭವರಾಗಿ ಅವತಾರ ಎತ್ತಬೇಕು. ಇದೇ ಈ ನಮ್ಮ ಸಂಕಲ್ಪ ವರ್ಣಾತೀತವಾಗಿದೆ. ಈ ಪಂಚಗಣಾಧೀಶರೇ ಪೃಥ್ವಿಯ ಪಾಪದ ಭಾರವನ್ನು ಕಡಿಮೆ ಮಾಡಿ ಧರ್ಮ ಬಿತ್ತಲು ತತ್ವ ಸಾರಲು ಯೋಗ್ಯರಾಗಿದ್ದಾರೆ.
ತಮ್ಮ ಸಂಕಲ್ಪದಿಂದ ಪಂಚಗಣಾಧೀಶರ ಆಗಮನವಾಗುತ್ತದೆ. ಮಂಗಳ ಮೂರ್ತಿಗೆ ನಮೋ ನಮಃ. ಗಣಾಧೀಶರೇ, ಭೂಮಂಡಲದಲ್ಲಿ ಜಾತಿ ಮತ ಪಂಥಗಳ ಹಾವಳಿ ಹೆಚ್ಚಾಗಿ ಅಜ್ಞಾನದ ಅಂಧಕಾರದಲ್ಲಿ ಜನರೆಲ್ಲ ಮುಳುಗಿ ಧರ್ಮದ ಅಟ್ಟಹಾಸದ ಮೆಟ್ಟಲಿನ ಮೇಲೆ ಕುಳಿತ ಆ ಕಲಿಪುರುಷನು ಶಿವಧರ್ಮಕ್ಕೆ ವಿರೋಧವಾದ ಆಟವನ್ನು ಆಡುತ್ತಾ ಕರಾಳ ನೃತ್ಯವನ್ನು ಮಾಡುತ್ತಿದ್ದಾನೆ. ಈ ಹಿಂದೆ ನೀವು ಭೂಮಂಡಲದಲ್ಲಿ ಶಿವಧರ್ಮವನ್ನು ಸ್ಥಾಪಿಸಿದ ಆ ಧರ್ಮವು ಇಂದು ಕಲುಷಿತಗೊಂಡು ಮಾಟಗಾರರ ಕುಟಿಲ ಸಿದ್ಧರಿಂದ ಅವಮಾನಗೊಳ್ಳುತ್ತಿದೆ. ಸಜ್ಜನರ ಸಿದ್ಧಾಂತವನ್ನು ಮಾಡಲು ಸಂಕಷ್ಟ ಒದಗಿ ಬಂದಿದೆ. ಮಾನವಂತರ ಸ್ಥಿತಿವಂತರ ಧರ್ಮಿಷ್ಠರ ಆರ್ಥನಾದ ಭೂಮಾತೆ ಬಂದು ಬೆಂದು ಹೋಗಿದ್ದ. ವಿಶ್ವ ಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಎನ್ನಲ್ಲೇ ಮೊರೆಯಿಡುತ್ತಿದ್ದ. ನೀವು ಕೃತಯುಗ ತ್ರೇತಾಯುಗ ದ್ವಾಪಾರದ ಯುಗಗಳಲ್ಲಿ ನೀವುಗಳ ಭೂಮಂಡಲದಲ್ಲಿ ಅವತರಿಸಿ ಧರ್ಮ ಸಂಸ್ಥಾಪನೆ ಕೈದಂತೆ ಈಗಲೂ ತಮ್ಮ ಅವತಾರ ಅತಿ ಅವಶ್ಯವಾಗಿದೆ. ತಂದೆ, ಮೇಲಿಂದ ಮೇಲೆ ತಮ್ಮ ಮಗಲಿಕೆ ನನಗೆ ಅಸಹನೀಯವಾಗುತ್ತಲಿದೆ. ಗುರುದೇವ, ಭೂಲೋಕದ ಜನರಿಗೆ ಬುದ್ಧಿ ಹೇಳುವುದು ಶುದ್ಧ ನಗೆ ಪಾಟಲಾಗಿದೆ. ದೇವ ದೇವ ಸತ್ಯಶಾಂತನಾಗಿರುವ ತಮ್ಮ ಸೇವೆಯನ್ನ ಬಿಟ್ಟು ಮತ್ತೆ ಗುರವಾಗುವುದೇ? ದೇವ, ಪುನಃ ಪುನಃ ವಿಯೋಗವಾಗಿ ನರನ ಸಂಘದಲ್ಲಿ ಬಾಳುವುದು ನಮಗೆ ಯಾವ ಕರ್ಮ ಶಿಕ್ಷೆ? ಗಣಾಧೀಶರೇ, ಇದು ಕರ್ಮ ಶಿಕ್ಷೆಯಲ್ಲ, ಧರ್ಮ ರಕ್ಷೆ. ಜಗವೆಲ್ಲ ಧರ್ಮದಿಂದ ಬಾಳಬೇಕೆಂಬುದೇ ನಮ್ಮ ಇಚ್ಛೆಯ ಅನಾಥರ. ಭೂದಾಯಿಯ ಒಡಲಾಳ ಗುರಿಯೇ ಇದಕ್ಕೆ ಕಾರಣ. ನಿಮ್ಮ ಉದ್ಭವದಿಂದ ಈ ಪೃಥ್ವಿಯಲ್ಲಿ ಪ್ರಜ್ವಲಿಸುವುದು ಜ್ಞಾನ ಕಿರಣ, ಎಲ್ಲೆಡೆ ಮೂಡುವುದು ಶಾಂತಿಯ ವಾತಾವರಣ. ಆದ್ದರಿಂದ ನಿಮ್ಮ ಈ ಅವತಾರಕ್ಕೆ ನಮ್ಮ ಇಚ್ಛೆಯೇ ಕಾರಣ. ತಮ್ಮಿಚ್ಛೆ ಅಂತಾಗಲಿ ದೇವ, ರೇಣುಕಗಳಾದೀಶ, ಈ ಹಿಂದಿನಂತೆ ನೀನು ಕಲಿ ಪಾಕಿಯಲ್ಲಿ ಸೋಮೇಶ್ವರ ಲಿಂಗದಿಂದ ಪ್ರಾದುರ್ಭವಿಸಿ ಜಗದ್ಗುರು ರೇವಣ ಸಿದ್ಧರೆಂಬ ನಾಮದಿಂದ ಇಡೀ ಭೂಮಂಡಲವನ್ನೇ ಬೆಳೆದು ಬಾಳೆಹೊನ್ನೂರಿನ ಲಂಬಾಪುರಿ ಕ್ಷೇತ್ರ ನಿನ್ನ ಪವಿತ್ರ ತಾಣವಾದ. ದಾರುಕಗಳಾದೀಶ, ನೀನು ಉಜ್ಜಯಿನಿಯ ಶ್ರೀ ಸಿದ್ಧೇಶ್ವರ ಲಿಂಗದಲ್ಲಿ ಪ್ರಾದುರ್ಭವಿಸಿ ಮರಳು ಸಿದ್ಧನೆಂಬ ನಾಮದಿಂದ ಪರಿಶೋಭಿಸು. ವಟಕ್ಷೇತ್ರ ಉಜ್ಜಯಿನಿಯೇ ನಿನ್ನ ಪವಿತ್ರ ತಾಣವಾಗುವುದು. ಘಂಟಾಕರಣ, ನೀನು ಈ ಹಿಂದೆ ಕೇದಾರದ ಕೇದಾರ ಲಿಂಗೇಶ್ವರನಲ್ಲಿ ಏಕೋ ರಾಮಾರಾಧ್ಯರೆಂಬ ಹೆಸರಿನಿಂದ ಪ್ರಾದುರ್ಭವಿಸಿ ಪೀಠ ವೈರಾಗ್ಯ ಪೀಠಾಧಿಪತಿಯಾಗಿ ಕೇದಾರದಲ್ಲಿ ನೆಲೆಗೊಂಡಿದ್ದ. ನೀನು ಈ ಮುಂಚೆಯಂತೆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದಿಂದ ಉದ್ಭವಿಸಿ ಮಾನವ ಕುಲಕ್ಕೆ ಜ್ಯೋತಿಯನ್ನು ಪಸರಿಸಿ ಜಗದ್ಗುರು ಪಂಡಿತಾರಾಧ್ಯರೆಂಬ ಅವಿದಾನದಿಂದ ನೀನು ಉಜ್ಜಯಿನಿಯನ್ನು ಪವಿತ್ರಗೊಳಿಸಿ. ವಿಶ್ವಕರ್ಣ, ನೀನು ವಾರಣಾಸಿಯ ವಿಶ್ವೇಶ್ವರ ಲಿಂಗದಿಂದ ಉದ್ಭವಿಸಿ ಜಗದ್ಗುರು ಶ್ರೀ ವಿಶ್ವಾರಾಧ್ಯರೆಂಬ ಅಭಿದಾನದಿಂದ ಇಡೀ ಭೂಮಂಡಲಕ್ಕೆ ಜ್ಞಾನೋದಕವನ್ನು ನೀಡಿ ಕಾಶಿಯನ್ನು ಪವಿತ್ರಗೊಳಿಸಿ. ಸ್ವಾಮಿ, ತಮ್ಮ ಸುಗುಣಾನಂದ ಲೀಲೆಯನ್ನು ಕಂಡು ಅತ್ಯಾನಂದವಾಗಿದೆ. ವಿಶ್ವ ಧರ್ಮ ಸ್ಥಾಪನೆಗಾಗಿ ಇಷ್ಟೊಂದು ವೈಶಾಲ್ಯತೆಯ ಪರದೆಯೊಂದಿಗೆ ತಾವು ಹಾಕಿದ ಯೋಜನೆ ವರ್ಣಾತೀತವಾಗಿದೆ. ಧನ್ಯ ಪ್ರಭು, ಧನ್ಯ. ತಮ್ಮನ್ನು ಪಡೆದ ಭೂಮಂಡಲದ ಭಕ್ತರೇ ಧನ್ಯ. ತಾಯಿ ಪಾರ್ವತಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಶಿವನು ಗುರುವಾಗಿ ಬಂದು ಪೃಥ್ವಿಯ ಮೇಲೆ ಪ್ರಜ್ವಲಿಸುತ್ತಾನೆಂದ ಮೇಲೆ
ಮಾನವರೇ ಧನ್ಯರು. ಗುರುವಾಗಿ ಉಪದೇಶ ಮಾಡುತ್ತಾನೆ, ಲಿಂಗವಾಗಿ ಪೂಜೆಗೊಳ್ಳುತ್ತಾನೆ, ಜಗಧರ್ಮನಾಗಿ ಕರುಣಿಸುತ್ತಾನೆ. ಏಕಮೂರ್ತಿ ದಯಾಭಾಗ ಎಂಬಂತೆ ಗುರು ಲಿಂಗ ಜಂಗಮ ತ್ರಿವಿಧ ಸ್ಥಳವು ಶಿವನಾಗಿದ್ದಾನೆ. ಶಕ್ತಿ ವಿಶಿಷ್ಟಾದ್ವೈತವೆಂಬ ಸಿದ್ಧಾಂತ, ಷಟಸ್ಥಲಗಳೆಂಬ ದರ್ಶನ, ಲಿಂಗ ದೀಕ್ಷೆ ಎಂಬ ಧಾರ್ಮಿಕ ಸಂಸ್ಕಾರ, ಶಿವಯೋಗ ಎಂಬ ಸದಾಚಾರ, ಸರ್ವಾಚಾರ ಸದಾಚಾರಗಳೆಂಬ ಧಾರ್ಮಿಕ ಅತಿವರ್ಣಾಶ್ರಮವೆಂಬ ಸಮಾಜ ರಚನೆ, ಶಿವಾಗಮಗಳ ಸಂಸ್ಕೃತಿ ಎಂಬ ವೀರ ಶೈವ ಧರ್ಮವನ್ನು ಉದ್ಧರಿಸಿ ಉತ್ತಿ ಬಿತ್ತಿ ಬೆಳೆದು ಬೆಳಗಿಸಿ ಸತ್ಧರ್ಮದ ಫಲವನ್ನು ಪಡೆಯಿರಿ. ಸದಾ ನನ್ನ ಚಿಕ್ಶಕ್ತಿ ನಿಮ್ಮ ಬೆಂಗಾವಲಿ ಆಗಿ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೇನೆ. ಅಷ್ಟೇ, ಸದಾ ನಾನು ಲಿಂಗ ರೂಪದಲ್ಲಿ ನಿಮ್ಮಲ್ಲಿ ಅಡಕವಾಗಿರುತ್ತೇನೆ. ಹೋಗಿ ಬನ್ನಿ ಗಣಾಧೀಶರೇ, ನಿಮಗೆ ಸೃಷ್ಟಿಕರ್ತ ಸರ್ವೇಶ್ವರ ಶಂಕರನಿಗೆ ಜಯವಾಗಲಿ. ಸೃಷ್ಟಿಕರ್ತ ಸರ್ವೇಶ್ವರ ಶಂಕರನಿಗೆ ಜಯವಾಗಲಿ. ಸೃಷ್ಟಿಕರ್ತ ಸರ್ವೇಶ್ವರ ಶಂಕರನಿಗೆ ಜಯವಾಗಲಿ. ದೇವ, ನೀನು ಕರುಣಾಮಯ ಅಲ್ಲವೇ, ದಯಾಪಾಲಕನಲ್ಲವೇ, ಕಣ್ ತೆರೆದು ನೋಡು ತಂದೆ. ಈ ಕಲಿಯುಗದಲ್ಲಿ ನಡೆದಿರುವ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರಗಳ ತಾಂಡವ ನೃತ್ಯವನ್ನು, ನ್ಯಾಯ ನೀತಿ ಧರ್ಮಗಳ ಮಾರಣ ಹೋಮನ್ನು, ಇವುಗಳನ್ನೆಲ್ಲ ಹೊಡೆದೋಡಿಸಿ ನಮ್ಮನ್ನು ರಕ್ಷಿಸಲು ಉದಿಸಿ ಬಾ ತಂದೆ, ಮತ್ತೊಮ್ಮೆ ಉದಿಸಿ ಬಾ ತಂದೆ, ಮತ್ತೊಮ್ಮೆ ಉದಿಸಿ ಬಾ ತಂದೆ. ದ್ವಾಪಾರ ಯುಗದಲ್ಲಿ ಇದೇ ಲಿಂಗದಿಂದ ಜಗದ್ಗುರು ರೇಣುಕಾಚಾರ್ಯರಾಗಿ ಅವತರಿಸಿ ಬಂದು ವೀರಶೈವ ಧರ್ಮವನ್ನು ನೆಲೆಗೊಳಿಸಿ ಸದ್ಧರ್ಮವನ್ನು ರಕ್ಷಿಸಿ ನಮ್ಮನ್ನು ಉದ್ಧರಿಸಲಿಲ್ಲವೇ ತಂದೆ? ತಂದೆ, ಇನ್ನೊಮ್ಮೆ ಈ ಲಿಂಗದಿಂದ ಅವತರಿಸಿ ಬಂದು ಜಗವನ್ನು ಉದ್ಧರಿಸು ತಂದೆ, ನಮ್ಮನ್ನು ರಕ್ಷಿಸು ತಂದೆ, ರಕ್ಷಿಸು. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ವರಪ್ರಿಯ ಮನಂದ ಮದಾಪಹಾರಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ. ಧರ್ಮಕ್ಕಾಗಿ ಏಳಿರಿ, ಧರ್ಮಕ್ಕಾಗಿ ಬಾಳಿರಿ, ಬಾಳು ಬೆಳಗಿಸಿರಿ. ನಾವು ನಿಮ್ಮ ಜೊತೆಗಿದ್ದೇವೆ. ಅಂದಿನ ರೇಣುಕಾಚಾರ್ಯರಾದ ನಾವೇ ಇಂದು ರೇವಣ ಸಿದ್ಧರಾಗಿ ಬಂದಿದ್ದೇವೆ. ವೀರಶೈವ ಧರ್ಮದ ಪುನರುತ್ಥಾನ ಮಾಡಿ ಮಾನವ ಧರ್ಮ ಧ್ವಜವನ್ನು ಹಾರಿಸಲು ಬಂದಿದ್ದೇವೆ. ಇನ್ನು ನೀವು ಹೆದರುವ ಕಾರಣವಿಲ್ಲ. ಸಾಗಲಿ ಸಾಗಲಿ ನಿಮ್ಮ ನಿತ್ಯ ಬದುಕಿನ ಸತ್ಯ ಮಾರ್ಗದ ಸತ್ಕರ್ಮಗಳು. ಧನ್ಯನಾದೇವ ದೇವ, ಧನ್ಯನಾದೇವ ದೇವ, ಧನ್ಯನಾದೇವ. ಜಟವ ಮುಕುಟದ ನೊಸರುಗಣ್ಣು ರುದ್ರಾಕ್ಷಿ ವಿಭೂತಿ ಭೂಷಿತ ಶಿವತೇಜ ಸದೃಢ ಕಾಯದ ಮಹಾಮೂರ್ತಿಗೆ ನಮೋ ನಮಃ. ದೇವ, ನಿಮ್ಮ ದರ್ಶನದಿಂದ ನಮ್ಮ ಜೀವನ ಪಾಡ ಪಾವನವಾಯಿತು, ನಿಮ್ಮ ಬದುಕು ಸಾರ್ಥಕವಾಯಿತು ತಂದೆ.
ನಿಮಗೆ ಒಳ್ಳೆಯದಾಗಲಿ. ನಾವಿನ್ನು ಲೋಕದಲ್ಲಿ ಸಂಚರಿಸಿ ಅಧರ್ಮದ ಅಟ್ಟಹಾಸವನ್ನು ಅಡಗಿಸಿ ಸದ್ಧರ್ಮವನ್ನು ಬಿತ್ತಬೇಕಾಗಿದೆ. ಸತ್ಯದ ಪ್ರಖರತೆಯನ್ನು ಎತ್ತಿ ತೋರಿಸಿ ದುಷ್ಟರ ಕಪಟ ಸಿದ್ಧರ ರಾಜ ಮಹಾರಾಜರ ಮದ ಬುರಿದು ಬುದ್ಧಿ ಕಲಿಸಬೇಕಾಗಿದೆ. ನಾವಿನ್ನು ಬರುತ್ತೇವೆ. ಶಿವಂ ಭೂಯಾತ್, ಶಿವಂ ಭೂಯಾತ್. ಜಗದ್ಗುರು ರೇವಣ ಸಿದ್ಧರಿಗೆ ಜೈವಾಗಲಿ. ಜಗದ್ಗುರು ರೇವಣ ಸಿದ್ಧರಿಗೆ ಜೈವಾಗಲಿ. ಬ್ರಹ್ಮಾಪುರಿ ಜಗದ್ಗುರು ರೇವಣ ಸಿದ್ಧರಿಗೆ ಜಗದ್ಗುರು ರೇವಣ ಸಿದ್ಧರಿಗೆ ಜೈವಾಗಲಿ. 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 ಸಿದ್ಧ ಬಂದ ರೇವಣ ಸಿದ್ಧ ಬಂದ ಜನರ ಕರ್ಮ ಕಳೆಯ ಬಂದ ಜಗದಿ ಧರ್ಮ ಬಿದ್ದ ಬಂದ ಜನರ ಕರ್ಮ ಕಳೆಯ ಬಂದ ಜಗದಿ ಧರ್ಮ ಬಿದ್ದ ಬಂದ ಗುರು ಬಂದ ಜಗದ್ಗುರು ಬಂದ ಜಗದ್ಗುರು ಬಂದ ಕದು ಕಿರಿಯ ಶಿಖರದಲ್ಲಿ ತಪವ ಮಾಡ್ಪ ಸಂಗ ಋಷಿಗೆ ಕದು ಕಿರಿಯ ಶಿಖರದಲ್ಲಿ ತಪವ ಮಾಡ್ಪ ಸಂಗ ಋಷಿಗೆ ನಾಕಗೇರುವ ಮಾರ್ಗ ತೋರಿ ನಾಕಗೇರುವ ಮಾರ್ಗ ತೋರಿ ಮುಂದೆ ಬಂದ ಹರುಷದಿಂದ ಗುರು ಬಂದ ಜಗದ್ಗುರು ಬಂದ ಸಿದ್ಧ ಬಂದ ರೇವಣ ಸಿದ್ಧ ಬಂದ ಗುರು ಬಂದ ಜಗದ್ಗುರು ಬಂದ ಸಿದ್ಧ ಬಂದ ರೇವಣ ಸಿದ್ಧ ಬಂದ ವರದರಾಜನ ಶಿರ ಕಂಪನ ನಿಲ್ಲಿಸಲು ತಾ ಬಂದ ವರದರಾಜನ ಶಿರ ಕಂಪನ ನಿಲ್ಲಿಸಲು ತಾ ಬಂದ ಪರದಿ ಮೆರೆವ ಮಣಿವಂತರ ಪರದಿ ಮೆರೆವ ಮಣಿವಂತರ ಮತಿಯ ಸುತಿಯ ನೀರ ಬಂದ ಗುರು ಬಂದ ಜಗದ್ಗುರು ಬಂದ ಗುರು ಬಂದ ಜಗದ್ಗುರು ಬಂದ. ಈ ಭೂಮಂಡಲವು ಅನೇಕ ಗಿರಿಮೇರು ಪರ್ವತಗಳನ್ನು ಗುಹೆ ಕಂದರಗಳನ್ನು ನದಿ ಜರಿಗಳನ್ನು ಸಮುದ್ರ ಸರೋವರಗಳನ್ನು ಹೊಂದಿ ಸೃಷ್ಟಿಯ ಸೌಂದರ್ಯದ ತಾಣವಾಗಿ ಕಂಗೊಳಿಸುತ್ತಲಿದೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ಅತ್ತ ಕಣ್ಣರಳಿಸಿ ನೋಡಬೇಕೆಂಬ ಉತ್ಸಾಹ ಉಕ್ಕಿ ಬರುತ್ತದೆ. ಈ ಭೂಮಿಯು ಮಹಾಂತರು ಮಹಾತ್ಮರು ಜ್ಞಾನವಂತರು ಧರ್ಮಿಷ್ಠರು ಅವತರಿಸಿ ಧರ್ಮ ಭೂಮಿಯಾಗಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿದೆ. ದುಷ್ಟರು ಕನಿಷ್ಠರು ನಿಕೃಷ್ಟರು ರಕ್ಕಸರು ಹುಟ್ಟಿ ಕರ್ಮದ ಬಾಧೆಯಿಂದ ಬಳಲುತ್ತಲೂ ಇದೆ. ನ್ಯಾಯ ತಕ್ಕಡಿಯಲ್ಲಿ ಧರ್ಮದ ಪಾಲು ಕಡಿಮೆಯಾಗಿ ಅಧರ್ಮದ ಅಟ್ಟಹಾಸದಲ್ಲಿ ಕರ್ಮ ಕುದಿಯುತ್ತಾ ತನ್ನ ದರ್ಪ ದಬ್ಬಾಳಿಕೆಯೊಂದಿಗೆ ಮೆರೆಯುತ್ತಲೂ ಇದೆ. ಕೆಲವರು ವೇದಾಭ್ಯಾಸ ನಾದಾಭ್ಯಾಸ ಶಾಸ್ತ್ರಾಭ್ಯಾಸ ಯೋಗಾಭ್ಯಾಸಗಳ ಸಾಧಕರಾದರೆ ಇನ್ನು ಕೆಲವರು ಶಿವಯೋಗ ರಾಜಯೋಗ ಹಠಯೋಗ ಘಟಯೋಗಗಳ ಸಾಧಕರಾಗಿದ್ದಾರೆ. ಆದರೆ ಇವರೆಲ್ಲರಿಗೂ ಕಂಟಕಪ್ರಾಯರಾಗಿ ದುರುಳ ದುಷ್ಟರು ಕಪಟ ಸಿದ್ಧರು ಮಾಟ ಮಂತ್ರಗಳ ವಾಮಾಚಾರ ವಿದ್ಯೆಯನ್ನು ಕಲಿತು ಕಷ್ಟವನ್ನು ಕೊಡುತ್ತಲಿದ್ದಾರೆ. ಶಿವನಪ್ಪಣೆಯಂತೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಈ ಮಹತ್ ಕಾರ್ಯಕ್ಕಾಗಿ ಬಂದ ನಾನು ಈ ಜಗದಲ್ಲಿ ಶಿವನ ಜ್ಯೋತಿಯನ್ನು ಬೆಳಗಿಸಿ ಜ್ಞಾನದ ಕಿರಣವನ್ನು ಪಸರಿಸಿ ಸತ್ಯ ನ್ಯಾಯ ನೀತಿಗಳನ್ನು ಬಿತ್ತರಿಸಿ ಸತ್ಕಾಮ ಕರ್ಮಗಳ ಬೆವರು ಸುರಿಸಿ ಸದ್ಧರ್ಮದ ಸಮೃದ್ಧ ಬೆಳೆಯನ್ನು ಬೆಳೆಯಬೇಕಾಗಿದೆ. ವೀರಶೈವ ಧರ್ಮದ ದಶಸೂತ್ರಗಳನ್ನು ತಿಳಿಸಿ ಆರೋಗ್ಯಪೂರ್ಣವಾದ ಸಮಾಜವನ್ನು ನಿರ್ಮಿಸಬೇಕಾಗಿದೆ. ಹೇ ಪರಮಾತ್ಮ, ಈ ನನ್ನ ಎಲ್ಲ ಕಾರ್ಯಗಳು ನಿನ್ನಾದೇಶ ನಿನ್ನ ಕೃಪಾಛಾಯೆಯಲ್ಲಿ ಮುನ್ನಡೆಯಲಿ. ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಜಯವಾಗಲಿ.
ಧರ್ಮಕ್ಕೆ ಜಯವಾಗಲಿ. ಯಾರಪ್ಪ ಈ ಪುಣ್ಯಾತ್ಮ? ಇವನ್ನ ನೋಡಿದ್ರ ಇನ್ನ ನೋಡ್ಬೇಕು ಅನಿಸ್ತೈತಿ. ಏನ್ ಇವನ ರೂಪ? ಜಟಾಮುಕುಟ ದಾರಿ, ನಸಲು ಭಸ್ಮ, ಕೊಳದಲ್ಲಿ ರುದ್ರಾಕ್ಷಿ, ಕರದಲ್ಲಿ ಕಮಂಡಲ, ಹಸಿರು ಧ್ವಜ, ಕಾಲಲ್ಲಿ ಹಾವಿಗೆ, ಸಾಕ್ಷಾತ್ ಪರಮಾತ್ಮ ಕಂಡಂಗ ಕಾಣಿಸ್ತಾನೆ. ಅವನ್ನ ತಡೆದು ಮಾತಾಡಿಸ್ಬೇಕು ಅಂತಂದ್ರೆ ಹೋಗೇ ಬಿಟ್ಟ. ಹೋಗ್ಲಿ ಹೋಗ್ಲಿ, ಎಲ್ಲಿ ಹೋದಾನು? ಈ ಊರಿಗೆ ಬಂದಾನು ಅಂದ ಮ್ಯಾಗ ನನಗೆ ಭೇಟಿ ಆಗಾಕ ಬೇಕ. ಈ ಊರಿಗೆ ಬಂದಾನು ಅಂದ ಮ್ಯಾಗ ನನಗೆ ಭೇಟಿ ಆಗಾಕ ಬೇಕ, ಯಾಕಂದ್ರೆ ಅದು ಹಂಗೈತಿ.